ಎಲ್ರಿಗೂ ನಮಸ್ಕಾರ, ನಾನು ನಯನ. ಶ್ರೀಲಂಕಾದಲ್ಲಿ ನಡೆದ ಟಿ20 ಸರಣಿಯಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಸಾರಥ್ಯದಲ್ಲಿ ಭಾರತ ತಂಡ 3-0 ಅಂತರದಲ್ಲಿ ಶ್ರೀಲಂಕಾ ತಂಡವನ್ನ ಬಗ್ಗು ಬಡಿದಿತ್ತು. ಇದೇ ಗೆಲುವಿನ ಖುಷಿಯಲ್ಲಿ ಟೀಂ ಇಂಡಿಯಾ ದಾಂಡಿಗರು ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯನ್ನ ಆರಂಭ ಮಾಡಿದ್ದಾರೆ. ಆದರೆ ಟಿ20ಯಲ್ಲಿ ಸಿಕ್ಕ ಗೆಲುವು ಏಕದಿನದಲ್ಲಿ ಸಿಗ್ತಾ ಇಲ್ಲ. ಮೊದಲ ಮ್ಯಾಚ್ ಡ್ರಾ, ಎರಡನೇ ಮ್ಯಾಚ್ನಲ್ಲಿ ಸೋಲು, ಒಟ್ಟಿನಲ್ಲಿ ಟೀಂ ಇಂಡಿಯಾ ಆಟಗಾರರಿಂದ ನೀರಸ ಪ್ರದರ್ಶನ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ವಿಶ್ವ ಚಾಂಪಿಯನ್ ಟೀಂ ಇಂಡಿಯಾ ಎಡುತ್ತಾ ಇರೋದು ಎಲ್ಲಿ? 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ರು ಈ ಸರಣಿ ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವೇ? ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಆಗಸ್ಟ್ 2 ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ಪಂದ್ಯ ನಡೀತಾ ಇತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ಶ್ರೀಲಂಕಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ 50 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 230 ರನ್ನನ್ನು ಕಲೆ ಹಾಕಿತು. ಪತುಮ್ ನಿಸಂಕ ಮತ್ತು ದುನಿತ್ ಅವರ ದಾಖಲೆಯ ಮೊತ್ತದ ಪರಿಣಾಮವಾಗಿ 230 ರನ್ ಕಲೆ ಹಾಕಲು ಸಾಕಾರವಾಯಿತು. ಈ ಕಠಿಣ ಸವಾಲನ್ನು ಬೆನ್ನತ್ತಿದ ಭಾರತ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು. ನಾಯಕ ರೋಹಿತ್ ಶರ್ಮಾ 47 ಬಾಲ್ಗೆ 58 ರನ್ ಕಲೆ ಹಾಕಿ ತಂಡಕ್ಕೆ ಭದ್ರ ಅಡಿಪಾಯವನ್ನೇ ಹಾಕಿದ್ರು. ನಂತರ ಬಂದ ಶುಭಮನ್ ಗಿಲ್ 16, ವಿರಾಟ್ ಕೊಹ್ಲಿ 24, ಇನ್ನು ವಾಷಿಂಗ್ಟನ್ ಸುಂದರ್ ಕೇವಲ 5 ರನ್ಗೆ ಪೆವಿಲಿಯನ್ ಸೇರಿದ್ರು. ಶ್ರೇಯಸ್ ಅಯ್ಯರ್ 23 ರನ್ ಕಲೆ ಹಾಕಿದ್ರೆ ಕೆಎಲ್ ರಾಹುಲ್ 43 ಬಾಲ್ಗೆ 31 ರನ್ ಕಲೆ ಹಾಕಿದ್ರು. ಹೀಗೆ ಒಬ್ಬರ ಹಿಂದೆ ಒಬ್ಬರು ವಿಕೆಟ್ ಒಪ್ಪಿಸಿ 47.5 ಓವರ್ನಲ್ಲಿ 230 ರನ್ ಕಲೆ ಹಾಕಿ ಪೆವಿಲಿಯನ್ ಸೇರಿದ್ರು. ಈ ಮೂಲಕ ಪಂದ್ಯ ಡ್ರಾ ಆಯಿತು. ಅದರಲ್ಲಿ ಭಾರತಕ್ಕೆ 13 ಬಾಲ್ ಬಾಕಿತ್ತು, ಆದರೆ ವಿಕೆಟ್ ಇರಲಿಲ್ಲ. ಕೇವಲ 1 ಓವರ್ ಕಲೆ ಹಾಕಿದ್ರು ಭಾರತಕ್ಕೆ ಸುಲಭ ಗೆಲುವು ಸಿಗ್ತಾ ಇತ್ತು. ಇಲ್ಲಿ ಭಾರತದ ಬ್ಯಾಟರ್ಗಳು ವೈಫಲ್ಯವನ್ನು ಅನುಭವಿಸ್ತಾ ಇರುವಂತದ್ದು ಎದ್ದು ಕಾಣ್ತಾ ಇತ್ತು. ಬೌಲರ್ ಅಶ್ವದೀಪ್ ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದ್ರು. ಕೊನೆ ವಿಕೆಟ್ ಬೇರೆ, ಔಟ್ ಆದರೆ ಮ್ಯಾಚ್ ಸೋಲ್ತೀವಿ ಅನ್ನೋ ಪರಿಜ್ಞಾನವಾದ್ರೂ ಬೇಡವೆ? ಧೋನಿ ತರ ಸಿಕ್ಸರ್ ಹೊಡೆಯೋದಕ್ಕೆ ಹೋಗಿ ಔಟ್ ಆದ್ರು. ತಮ್ಮನ್ನ ತಾವು ಏನ್ ಅನ್ಕೊಂಡಿದ್ದಾರೆ, ತಾವು ಬೌಲರ್ ಅನ್ನೋದನ್ನ ಅರ್ಷದೀಪ್ ಸಿಂಗ್ ಮರತ್ರ ಹೀಗೆ ಸಾಲು ಸಾಲು ಕಮೆಂಟ್ಗಳ ಮೂಲಕ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 1 ರನ್ ಹೊಡೆಯೋದಕ್ಕೆ ಏನ್ ಸಮಸ್ಯೆ ಸ್ವಾಮಿ ಅಂತ ಎಲ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಆ ಪಂದ್ಯ ಟೈನಲ್ಲಿ ಅಂತ್ಯವಾಯಿತು. ಇನ್ನು ಬ್ಯಾಟಿಂಗ್ ವೈಫಲ್ಯಕ್ಕೆ ಭಾರಿ ಬೆಲೆ ತೆತ್ತ ಟೀಂ ಇಂಡಿಯಾ ಆತಿಥೇಯ ಶ್ರೀಲಂಕಾ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲೂ 32 ರನ್ಗಳ ಹೀನಾಯ ಸೋಲು ಕಂಡಿದೆ. ಕಳೆದ ಪಂದ್ಯದಲ್ಲಿ ರೋಚಕ ಟೈ ಫಲಿತಾಂಶ ದಕ್ಕಿಸಿಕೊಂಡಿದ್ದ ಚರಿತ್ ಅಸಲಂಕ ಸಾರಥ್ಯದ ಶ್ರೀಲಂಕಾ ತಂಡ ಇದೀಗ 2ನೇ ಪಂದ್ಯ ಗೆದ್ದು 1-0 ಅಂತರದಲ್ಲಿ ಮುನ್ನಡೆ ಪಡೆದುಕೊಂಡಿದೆ. ಶ್ರೀಲಂಕಾದ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಗೆಲುವಿಗೆ 241 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ರೋಹಿತ್ ಶರ್ಮಾ ಕೊಟ್ಟ ಸ್ಫೋಟಕ ಆರಂಭದ ಫಲವಾಗಿ ಉತ್ತಮ ಅಡಿಪಾಯವನ್ನು ಹಾಕಿಕೊಂಡಿತು. ಜವಾಬ್ದಾರಿಯುತ ಆಟವಾಡಿದ ರೋಹಿತ್ 44 ಎಸೆತಗಳಲ್ಲಿ 65 ರನ್ ಸಿಡಿಸಿ ತಂಡದ ಜಯದ ಹಾದಿಯನ್ನು ಸುಲಭವಾಗಿಸಿದ್ರು. ಆದರೆ ರೋಹಿತ್ ವಿಕೆಟ್ ಪತನದ ಬಳಿಕ ಭಾರತೀಯ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ಅನ್ನು ಶುರು ಮಾಡಿದ್ರು. ಎಸ್, ಸ್ನಾಯು ಸೆಳೆತದ ಸಮಸ್ಯೆ ಎದುರಿಸಿದ್ದ ಕಾರಣ ರನ್ ಗಳಿಕೆಯ ವೇಗ ಹೆಚ್ಚಿಸಲು ಮುಂದಾಗಿ ರೋಹಿತ್ ಶರ್ಮಾ ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ಇದರ ಬೆನ್ನಲ್ಲೇ ಸೆಟ್ ಬ್ಯಾಟರ್ ಶುಭಮನ್ ಗಿಲ್ 35 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನಿಂಗ್ಸ್ ಮಧ್ಯದಲ್ಲಿ ವಿರಾಟ್ ಕೊಹ್ಲಿ 14 ರನ್, ಶಿವಂ ದುಬೆ ಶೂನ್ಯಕ್ಕೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರೆ ಶ್ರೇಯಸ್ ಅಯ್ಯರ್ 7 ರನ್ ಮತ್ತು ಕೆಎಲ್ ರಾಹುಲ್ ಕೂಡ ಶೂನ್ಯಕ್ಕೆ ಔಟ್ ಆದ್ರು. ಅವರ ಹೀನಾಯ ಬ್ಯಾಟಿಂಗ್ ಪ್ರದರ್ಶನ ಟೀಂ ಇಂಡಿಯಾ ಸೋಲಿಗೆ ಮುಖ್ಯ ಕಾರಣವಾಯಿತು. ನೋಡ್ತಾ ಇದ್ದಂತೆ ಭಾರತ ತಂಡ 42.2 ಓವರ್ಗಳಲ್ಲಿ 209 ರನ್ಗಳಿಗೆ ಆಲ್ ಔಟ್ ಆಯಿತು. ಮೊದಲ ವಿಕೆಟ್ಗೆ 97 ರನ್ ಕಲೆ ಹಾಕಿದ್ದ ಭಾರತ ತಂಡ 208 ರನ್ಗಳಿಗೆ ಆಲ್ ಔಟ್ ಆಗುತ್ತೆ ಅಂತ ಯಾರೂ ಒಬ್ರು ಕೂಡ ಅಂದಾಜು ಮಾಡಿರಲಿಲ್ಲ. ಇಲ್ಲಿಯೂ ಭಾರತ ತಂಡದ ದಾಂಡಿಗರು ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿದ್ರು. ಇಲ್ಲಿ ಕಮಾಂಡ್ ಮಾಡಿದ್ದು ಶ್ರೀಲಂಕಾದ ಬೌಲರ್ ಸ್ಟಾರ್ ಆಲ್ ರೌಂಡರ್ ವಾನಿಂದು ಹಸರಂಗ ಗಾಯದ ಸಮಸ್ಯೆ ಇದ್ದ ಕಾರಣ ಸರಣಿಗೆ ಅಲಭ್ಯರಾಗಿದ್ರು. ಆ ಹಿನ್ನೆಲೆ ಅವಕಾಶವನ್ನ ಪಡೆದಿದ್ದ ಜೆಫ್ರಿ ವಾಂಡಸೆ ತಮ್ಮ ಜೀವನದ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ರು. 10 ಓವರ್ಗಳನ್ನ ಎಸೆದ ವಾಂಡಸೆ 33 ರನ್ ಕೊಟ್ಟು 6 ವಿಕೆಟ್ಗಳನ್ನು ಪಡೆದ್ರು. ಇದು ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ವಿರುದ್ಧದ 3ನೇ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನವಾಗಿದೆ. ಅವರಿಗೆ ನಾಯಕ ಚರಿತ್ ಅಸಲಂಕ 20ಕ್ಕೆ 3 ವಿಕೆಟ್ ಪಡೆದು ಉತ್ತಮ ಸಾಥ್ ನೀಡಿದ್ರು. ಪರಿಣಾಮ ಶ್ರೀಲಂಕಾ ತಂಡ ಸರಣಿಯ ಗೆಲುವು ದಕ್ಕಿಸಿಕೊಂಡಿದೆ. ಸರಣಿಯಲ್ಲಿ ಸತತ ಟಾಸ್ ಗೆದ್ದ ಶ್ರೀಲಂಕಾ ತಂಡದ ನಾಯಕ ಚರಿತ್ ಅಸಲಂಕ ಮೊದಲು ಬ್ಯಾಟ್ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡ್ರು. ಮಂದಗತಿಯ ಪಿಚ್ ಆಗಿದ್ದ ಕಾರಣ ಆಟ ಸಾಗಿದಂತೆ ಪಿಚ್ ಮತ್ತಷ್ಟು ಮಂದಗತಿಯಾಗ್ತಾ ಸಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಕಷ್ಟವಾಗುತ್ತೆ. ಇದೇ ಕಾರಣಕ್ಕೆ ಮೊದಲು ಬ್ಯಾಟಿಂಗ್ ಅನ್ನು ತೆಗೆದುಕೊಂಡ್ರು.
ಅವಿಷ್ಕಾ ಫರ್ನಾಂಡೊ 40 ರನ್ ಮತ್ತು ಕಮಿಂದು ಮೆಂಡಿಸ್ 40 ರನ್ ಗಳಿಸಿ ಅವರ ಜವಾಬ್ದಾರಿಯುತ ಆಟದ ಬಲದಿಂದ ಶ್ರೀಲಂಕಾ 20 ಓವರ್ಗಳಲ್ಲಿ 240 ರನ್ ಕಲೆ ಹಾಕಲು ಸಾಧ್ಯವಾಯಿತು. ಭಾರತದ ಪರ 30ಕ್ಕೆ 3 ವಿಕೆಟ್ ಪಡೆದ ವಾಷಿಂಗ್ಟನ್ ಸುಂದರ್ ಯಶಸ್ವಿ ಬೌಲರ್ ಎನಿಸಿದ್ರು. ಇನ್ನು ಗೆಲ್ಲುವ ಅತ್ಯುತ್ತಮ ಸ್ಥಿತಿಯಲ್ಲಿದ್ರು ಅಚ್ಚರಿಯ ಸೋಲುಂಡ ಬಗ್ಗೆ ಮಾತನಾಡಿರುವಂತಹ ನಾಯಕ ರೋಹಿತ್ ಶರ್ಮಾ ಕೇವಲ ಬ್ಯಾಟರ್ಗಳನ್ನು ದೂರೋದಕ್ಕೆ ಸಾಧ್ಯವಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನಿಂಗ್ಸ್ ಮಧ್ಯದ ಓವರ್ಗಳಲ್ಲಿ ಬ್ಯಾಟ್ ಮಾಡುವ ಬಗ್ಗೆ ಆಲೋಚಿಸುವ ಅಗತ್ಯವಿದೆ ಎಂದಿದ್ದಾರೆ. ಈ ಪಿಚ್ನ ಸ್ವಭಾವ ಹೇಗಿದೆ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಪಂದ್ಯ ಸಾಗ್ತಾ ಇದ್ದಂತೆ ಏನಾಗಬಹುದು ಅಂತ ಅಂದಾಜಿಸಿದ್ದೇವು ಕೂಡ. ಇಲ್ಲಿ ಇನ್ನಿಂಗ್ಸ್ ಮಧ್ಯದ ಓವರ್ಗಳಲ್ಲಿ ಬ್ಯಾಟ್ ಮಾಡುವುದು ಬಹಳ ಕಷ್ಟ. ಹೀಗಾಗಿ ಪವರ್ ಪ್ಲೇ ಓವರ್ಗಳನ್ನು ಸಾಧ್ಯವಾದಷ್ಟು ಬಳಸ್ಕೊಳ್ಬೇಕು. ಆಗ ಕೇವಲ 2 ಫೀಲ್ಡರ್ಸ್ ಮಾತ್ರವೇ ಬೌಂಡರಿ ಗೆರೆ ಬಳಿ ಇರ್ತಾರೆ. ನಾವು ಹಿಂದೆಲ್ಲ ಅತ್ಯುತ್ತಮ ಕ್ರಿಕೆಟ್ ಆಡಿ ಬಂದಿದ್ದೇವೆ. ಹೀಗಾಗಿ ಇಲ್ಲಿ ಸೋತ ಮಾತ್ರಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಬ್ಯಾಟರ್ಗಳನ್ನು ಇಲ್ಲಿ ದೂರಲು ಸಾಧ್ಯವಿಲ್ಲ. ಏಕೆಂದರೆ ಇಷ್ಟು ಸಮಯ ನಾವು ಉತ್ತಮ ಕ್ರಿಕೆಟ್ ಆಡಿ ಬಂದಿದ್ದೇವೆ. ಆಗಾಗ ಈ ರೀತಿಯ ಫಲಿತಾಂಶ ಸಹಜ. ಆದರೆ ಖಡಾಖಂಡಿತವಾಗಿಯೂ ಇನ್ನಿಂಗ್ಸ್ ಮಧ್ಯದ ಓವರ್ಗಳಲ್ಲಿ ಬ್ಯಾಟ್ ಮಾಡುವ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಈ ರೀತಿಯಾಗಿ ನಾಯಕ ರೋಹಿತ್ ಶರ್ಮಾ ಪಂದ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸತತವಾಗಿ ಟೀಮ್ ಇಂಡಿಯಾಗೆ ಸೋಲಾಗ್ತಾ ಇದ್ದಂತೆ ಮುಂದಿನ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ದುಬೈ ಬದಲಿಗೆ ರಿಯಾನ್ ಪರಾಗಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಈ ಸರಣಿಯಲ್ಲಿ ನಿರಾಸೆ ಮೂಡಿಸಿದ್ದಾರೆ. ಈ ಹಿನ್ನೆಲೆ ಕೆಎಲ್ ರಾಹುಲ್ಗೆ ಮುಂದಿನ ಪಂದ್ಯದಲ್ಲಿ ಕೋಕ್ ನೀಡಿ ರಿಷಭ್ ಪಂತ್ಗೆ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಹರ್ಷಿತ್ ರಾಣಾಗೆ ತಂಡದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಐಪಿಎಲ್ನಲ್ಲಿ ತಮ್ಮ ನಿಧಾನಗತಿಯ ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಹರ್ಷಿತ್ ರಾಣಾ. ಅಷ್ಟೇ ಅಲ್ಲದೆ ಬ್ಯಾಟಿಂಗ್ ಮೂಲಕವೂ ಇವರಿಗೆ ಕೊಡುಗೆ ನೀಡುವಂತಹ ಸಾಮರ್ಥ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವರಿಗೆ ಅವಕಾಶ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭಾರತ ತಂಡ T20 ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಆದರೆ ಏಕದಿನ ಪಂದ್ಯ ಅಂತ ಬಂದಾಗ ಭಾರತೀಯ ಬೌಲರ್ಗಳು ಹಾಗೂ ಬ್ಯಾಟರ್ಗಳು ಎಡುತ್ತಾ ಇದ್ದಾರೆ. ಸದ್ಯ ಶ್ರೀಲಂಕಾ ತಂಡ ಗೆಲುವಿನ ರಣಕೇಕೆಯನ್ನೇ ಹಾಕ್ತಾ ಇದೆ. ಭಾರತ ತಂಡ 18 ವರ್ಷಗಳ ನಂತರ ಮೊದಲ ಬಾರಿಗೆ ಏಕದಿನ ಸರಣಿಯನ್ನು ಗೆಲ್ಲದೆ ಶ್ರೀಲಂಕಾದಿಂದ ಭಾರತಕ್ಕೆ ಮರಳಿದಂತಾಗುತ್ತೆ. 2006ರಲ್ಲಿ ಒಂದು ಸಲ ಸರಣಿ ಡ್ರಾ ಆಗಿತ್ತು. ಇದಾದ ಬಳಿಕ 2008ರಿಂದ ನಿರಂತರವಾಗಿ ಶ್ರೀಲಂಕಾದಲ್ಲಿ ಏಕದಿನ ಸರಣಿಯನ್ನ ಗೆದ್ದಿದೆ. ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಆದರೆ ಪಂದ್ಯ ಡ್ರಾ ಆಗಬೇಕು ಅಂದ್ರೆ ಮುಂದಿನ ಪಂದ್ಯದಲ್ಲಿ ಭಾರತ ಭರ್ಜರಿಯಾಗಿ ಗೆಲ್ಲಬೇಕಿದೆ. ಗೌತಮ್ ಗಂಭೀರ್ ಅವರ ಕೋಚಿಂಗ್, ನಾಯಕ ರೋಹಿತ್ ಶರ್ಮಾ ಅವರ ಸಾರಥ್ಯದಲ್ಲಿ ಆಗಸ್ಟ್ 7ರಂದು ನಡೆಯುವ ಪಂದ್ಯದಲ್ಲಿ ಭಾರತದ ಪ್ರದರ್ಶನ ಹೇಗಿರುತ್ತೆ ಎನ್ನುವ ಕುತೂಹಲ ಇದೀಗ ಮೂಡಿದೆ.